ಆದರೆ ಆದರೂ ದೇಹ ಸಂಬಂಧ ರೂಪವಾದ ಹುಟ್ಟು ಸಾವು ಇದೆ. ಆದ್ದರಿಂದ ಅದರ ನಿವೃತ್ತಿಗೋಸ್ಕರ ಭಗವದ್ ಆರಾಧನ ರೂಪವಾದ ಕರ್ಮ, ಅಂಥ ಕರ್ಮದ ಮೂಲಕ ಸಾಧನೆ ಮಾಡಿದ ಜೀವ ಭಗವದ್ ಅನುಗ್ರಹದಿಂದ ಮೃತ್ಯುವನ್ನು ದಾಟಿ ಅಮೃತ್ಯುವಾಗುವುದು, ಈ ಎರಡು ಮಾತು ಸರಿ ಅಂತ ಅನ್ನೋದನ್ನ ಸನತ್ ಕುಮಾರ ಹೇಳಿದ್ದನ್ನ ನಿನ್ನೆ ನಾವು ನೋಡಿದೆವು. ಉಭಯ ಸತ್ಯೇ ಕ್ಷತ್ರಿಯಾದ್ಯ ಮೋಹೋ ಮೃತ್ಯು ಸಮ್ಮತೋ ಎಂ ಕಲ್ಲ, ಎರಡೂ ಕೂಡ ಸರಿ. ಉಭಯ ಸತ್ಯೇ ಕ್ಷತ್ರಿಯಾದ್ಯ ಪ್ರವೃತ್ತಿ ಅಂತ ಒಂದು ಶಬ್ದ ಇದೆ. ಈ ಶಬ್ದವನ್ನ ಕ್ಷತ್ರಿಯಾದ್ಯ ಪ್ರವೃತ್ತಿ ಅಂತ ಒಂದೇ ಶಬ್ದವಾಗಿ ಇಟ್ಕೊಳ್ಬಹುದು, ಅಥವಾ ಕ್ಷತ್ರಿಯ ಆದ್ಯ ಪ್ರವೃತ್ತಿ ಅಂತ ಪದಚ್ಛೇದ ಮಾಡಬಹುದು, ಅಥವಾ ಕ್ಷತ್ರಿಯಾದ್ಯ ಪ್ರವೃತ್ತಿ ಅಂತ ಪದಚ್ಛೇದ ಮಾಡಬಹುದು. ಈ ಶಬ್ದವನ್ನ ಎಷ್ಟು ವಿಧದಿಂದ ಪದಚ್ಛೇದ ಮಾಡ್ಲಿಕ್ಕೆ ಬರುತ್ತೆ ಅಷ್ಟು ವಿಧದಿಂದಲೂ ಅರ್ಥ ಕೊಡುತ್ತೆ. ಈ ನಾವು ಪ್ರಾರಂಭದಿಂದ ನೋಡಿದ್ದೇವೆ, ನಾವು ಹೆಂಗ್ ಪದಚ್ಛೇದ ಮಾಡಿದ್ರು ಅರ್ಥ ಕೊಡತಕ್ಕಂತಹ ಒಂದು ಸೊಬಗು ಈ ಸನತ್ ಸುಜಾತೀಯದಲ್ಲಿ. ಕ್ಷತ್ರಿಯಾದ್ಯ ಪ್ರವೃತ್ತಿ ಅಂತ ಒಂದೇ ಶಬ್ದ ಅಂದ್ರೆ ಕ್ಷತ್ರಿಯಾದ್ಯರು ಅಂದ್ರೆ ಇಮಂ ವಿವಸ್ವತೇ ಯೋಗಂ ಪ್ರವೃತ್ತವಾನ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಪ್ರವೀತು ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಋಷಯೋ ವಿದುಹು. ಈ ಸೃಷ್ಟಿಯ ಆರಂಭ ಕಾಲದಲ್ಲಿರತಕ್ಕಂತಹ ರಾಜಋಷಿಗಳು ಕ್ಷತ್ರಿಯಾದ್ಯರು, ವೈವಸ್ವತ ಮನ್ವಂತರಾದ್ಯಲ್ಲಿ ಸೂರ್ಯಪುತ್ರರಾಗಿರತಕ್ಕಂಥ ವೈವಸ್ವತ ಮನುವಿನಿಂದ ಬೆಳೆದು ಬಂದಿರತಕ್ಕಂಥ ಇಕ್ಷ್ವಾಕು ವಿಗುಕ್ಷಿ ಮುಂತಾದಂತಹ ಕ್ಷತ್ರಿಯರಿಂದ ಬೆಳೆದು ಬಂದಂತಹ ಒಂದು ಉಪಾಸನೆಯ ಪರಂಪರೆ. ಅದರಿಂದ ಕ್ಷತ್ರಿಯಾದ್ಯರು ಅಂದ್ರೆ ಕ್ಷತ್ರಿಯ ವಂಶದ ರಾಜಋಷಿಗಳ ಮೂಲ ಪುರುಷರಾಗಿರತಕ್ಕಂಥ ವೈವಸ್ವತ ಮನು ಮುಂತಾದವರಿಂದ ಈ ಮನ್ವಂತರದಲ್ಲಿ ಬೆಳೆದು ಬಂದಂತಹ ವಿದ್ಯೆ ಇದು. ಕ್ಷತ್ರಿಯಾದ್ಯರಿಂದ ಪ್ರವೃತ್ತವಾಗಿರತಕ್ಕಂತಹ ಮೃತಿ ಇದೆ ಎನ್ನುವ ಮಾತು ಮೃತಿ ಇಲ್ಲ ಎನ್ನುವ ಮಾತು ಎರಡೂ ಸತ್ಯ. ಇದು ಒಂದು ಕ್ಷತ್ರಿಯ ಆದ್ಯ ಪ್ರವೃತ್ತಿ. ಇನ್ನೊಂದು ರೀತಿ ಪದಚ್ಛೇದ, ಧೃತರಾಷ್ಟ್ರನ ಕುರಿತು ಸಂಬೋಧನೆ ಮಾಡ್ತಾನೆ ಸನತ್ ಕುಮಾರ, ಹೇ ಕ್ಷತ್ರಿಯ, ನೀನು ಕ್ಷತ್ರಿಯ, ಕ್ಷತ್ರಿಯರು ಬೆಳೆಸಿಕೊಂಡು ಬಂದಂತಹ ವಿದ್ಯೆಯನ್ನು ನಿನಗೆ ಹೇಳ್ತಾ ಇದ್ದೇನೆ. ಮನ್ವಂತರದಿಂದ ಅಲ್ಲೇ ಪ್ರಾರಂಭ ಅಲ್ಲ, ವೈವಸ್ವತ ಮನುವಿನಿಂದ ಪ್ರಾರಂಭ ಅಲ್ಲ, ಮತ್ತೆ ಆದ್ಯ ಪ್ರವೃತ್ತಿ ಜಗತ್ತಿನ ಆದ್ಯ ಅಂದ್ರೆ ಆದ್ಯ ಬ್ರಹ್ಮ ಚತುರ್ಮುಖ, ಅಲ್ಲಿಂದ ಪ್ರಾರಂಭ ಆಯ್ತು. ಬರೇ ಕ್ಷತ್ರಿಯಾದ್ಯರಿಂದ ಅಲ್ಲ, ಸೃಷ್ಟಿಯ ಆದಿಯಿಂದ ಈ ವಿದ್ಯೆ ಇದೆ. ಯಾವುದೂ ಕೂಡ ಹೊಸತಾಗಿ ಸೃಷ್ಟಿಯಾದದ್ದಲ್ಲ, ಎಲ್ಲ ವಿಚಾರಧಾರೆಗಳು ಸೃಷ್ಟಿಯ ಆರಂಭದಿಂದ ಇವೆ. ವಾಸ್ತವಿಕವಾಗಿ ಹೊಸತಾದ ಒಂದು ವಿಚಾರ, ಒಂದು ಹೊಸತಾದಂತಹ ವಾದ ಅಥವಾ ಒಂದು ಅಂದ್ರೆ ಅಧ್ಯಾತ್ಮದ ವಿಷಯದಲ್ಲಿ ಹೊಸತಾದ ಚಿಂತನೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಪ್ರಾರಂಭವಾಯಿತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮನುಷ್ಯ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂದಿನಿಂದ ಎಲ್ಲ ಬಗೆಯ ಚಿಂತನೆಗಳು ಇವೆ. ಅನಾದಿತೋ ಹಿ ವರ್ತಂತೆ ಸಮಯೋ ಹಿ ಪ್ರವಾಹತಃ ಅಂತ ಆಚಾರ್ಯರು ಒಂದ್ ಕಡೆ ಹೇಳ್ತಾರೆ. ಎಲ್ಲ ನಂಬಿಕೆಗಳು, ಎಲ್ಲ ಮತಗಳು ಯಾವುದೋ ಒಂದು ಕಾಲಘಟ್ಟದಲ್ಲಿ ಪ್ರಾರಂಭ ಆದದ್ದಲ್ಲ. ಮತ್ತೆ ಅನಾದಿತೋ ಹಿ ವರ್ತಂತೆ, ಯಾವುದೋ ಒಂದು ಕಾಲಘಟ್ಟದಲ್ಲಿ ಆ ನಂಬಿಕೆಯನ್ನ ಪೋಷಣೆ ಮಾಡತಕ್ಕಂತಹ ಒಂದು ವಿಚಾರಧಾರೆ ಜಾಗೃತವಾಗುತ್ತೆ. ಅದಕ್ಕೊಬ್ಬ ಮಾರ್ಗದರ್ಶಕನಾಗಿ ಒಬ್ಬ ಆಚಾರ್ಯ ಪುರುಷ ಬಂದು ನಿಲ್ತಾನೆ, ಅವಾಗ ಅದು ಹೆಚ್ಚು ಜನರಿಗೆ ಮುಟ್ಟುತ್ತೆ. ಆ ವಿಚಾರಧಾರೆ ಆವತ್ತು ಪ್ರಾರಂಭ ಆದಲ್ಲ, ಈಗ ಅದ್ವೈತ ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ ಶಂಕರಾಚಾರ್ಯ ಪ್ರಾರಂಭ ಆಯ್ತು ಅಂತಾರೆ. ಅದ್ವೈತರು ಹೇ ಇಲ್ಲಪ್ಪ, ಅನಾದಿ ಕಾಲದಿಂದ ಇದ್ದದ್ದು, ಶಂಕರಾಚಾರ್ಯ ಅದನ್ನು ಆವಿಷ್ಕಾರ ಮಾಡಿದ್ರು ಅಂತ. ಅಂದ್ರೆ ಇದ್ದದ್ದನ್ನ ಆವಿಷ್ಕಾರ ಮಾಡೋದು ಹೊರತು ಇಲ್ಲದೇ ಇದ್ದದ್ದನ್ನು ಆವಿಷ್ಕಾರ ಮಾಡೋದಲ್ಲ. ಆಯ್ತು, ಆಮೇಲೆ ರಾಮಾನುಜಾಚಾರ್ಯ ಒಂದು ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯ ಪ್ರಾರಂಭ ಆಯ್ತು ಅಂತಾರೆ. ಇಲ್ಲಪ್ಪ, ಅದು ಹಿಂದಿನಿಂದ ಭಾಷ್ಯಗಳು, ಭಾಷ್ಯಕಾರರು, ಸೂತ್ರಕಾರರು ಹೇಳಿಕೊಂಡು ಬಂದಂತಹ ಅನಾದಿ ಕಾಲದಿಂದ ನಡೆದು ಬಂದಂತಹ ಪರಂಪರೆಯನ್ನ ನಾನು ಹೇಳ್ತೇನೆ ಎಂದು ರಾಮಾನುಜಾಚಾರ್ಯ. ಆಚಾರ್ಯ ಮಧ್ವರು ಬಂದ ಮೇಲೆ ದ್ವೈತ ಪ್ರಾರಂಭ ಆಯ್ತು ಭೇದ ಅಲ್ಲ, ಇದ್ದ ಭೇದವನ್ನ ಜನ ಮರೆತದ್ದಕ್ಕೋಸ್ಕರ ತಿಳಿಸಿದರು. ಹಾಗಾದ್ರೆ ಯಾವುದು ಶುರುವಾತಲ್ಲ, ಯಾವ ಆಚಾರ್ಯರು ಯಾವ ವಾದವನ್ನು ಶುರು ಮಾಡಿಲ್ಲ. ಒಂದೊಂದು ವಾದವನ್ನು ಒಬ್ಬೊಬ್ಬರು ಆಚಾರ್ಯರು ಒಂದೊಂದು ಕಾಲಘಟ್ಟದಲ್ಲಿ ಎತ್ತಿ ಹಿಡಿದ್ರು, ಅದು ಆ ಕಾಲದಲ್ಲಿ ಹೆಚ್ಚು ಜನಪ್ರಿಯ ಆಯ್ತು, ಜನರಿಗೆ ಮುಟ್ಟಿತು, ಅದನ್ನು ಜನ ಅನುಸರಿಸಿದ್ರು ಇಷ್ಟೇ. ಅದರಿಂದ ಎಲ್ಲಿಂದ ಪ್ರಾರಂಭ ಆಯ್ತು ಅದು ವಿಚಾರಗಳು? ಆದ್ಯ ಪ್ರವೃತ್ತಿ, ಸೃಷ್ಟಿಯ ಆರಂಭದಿಂದ ಪ್ರಾರಂಭ ಆಯಿತು. ಅದು ಪ್ರಾರಂಭ ಆದ್ದನ್ನು ಯಾಕದು ಹಂಗೆ ಉಳಿದೋಯ್ತು? ವಿಚಾರಧಾರೆಗಳು ಬದಲಾವಣೆ ಆಗಲಿಲ್ಲ ಯಾಕೆ? ಅಥವಾ ಒಂದು ನಂತರ ಒಂದು ಬಂತು, ಈಗ ಒಂದು ಮತ ನಂತರ ಒಂದು ಮಂತ ಬಂತು, ಇದು ಬಿಡಿ, ಇದು ಎರಡೂ ಸರಿಯೇ, ಇದೆಲ್ಲ ಒಂದು ಖಂಡನೆ ಮಾಡುವಂತಹದ್ದಿಲ್ಲ.
ಆದ್ರೆ ಒಂದು ಮತ ಬಂತು, ಆದ ನಂಬಿಕೆಯನ್ನು ಖಂಡನೆ ಮಾಡಿ ಮತ್ತೊಬ್ಬರು ಆಚಾರ್ಯರು ಬಂದ್ರು, ಅದನ್ನು ಖಂಡನೆ ಮಾಡಿ ಮತ್ತೊಬ್ಬರು ಆಚಾರ್ಯರು ಬಂದ್ರು. ಇವನು ಆಚಾರ ಬರೋ ಮುಂಚೆ 21 ಭಾಷೆಗಳು ಬಂದಿದ್ವು, ಆದ್ರೂ ಕೂಡ ಅಷ್ಟು ನಂಬಿಕೆಗಳು ಯಾಕೆ ಉಳಿದವು? ಒಂದು ಖಂಡನೆ ಆದ್ಮೇಲೆ ಹದ್ದಿದ್ದು ಹೋಗ್ಬೇಕಲ್ಲ, ಅದ್ ಯಾಕೆ ಉಳಿದವು ಅಂದ್ರೆ ಅದಕ್ಕೂ ಆಚಾರ್ಯ ಕಾರಣ ಹೇಳ್ತಾರೆ. ಒಂದೇನು ಅಂದ್ರೆ ಮನುಷ್ಯನಿಗೆ ತಾನು ಸ್ವತಃ ನಿರ್ಣಯ ಮಾಡತಕ್ಕಂತಹ ಶಕ್ತಿ ಬಹಳ ಮಂದಿಗೆ ಇಲ್ಲ. ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಪಾಪ ನಾವು ದೊಡ್ಡವರು ಜ್ಞಾನಿಗಳು ತಿಳ್ಕೊಂಡವರು ಹೇಳಿದ್ದಾರೆ ಅಂತ ಅದನ್ನು ಫಾಲೋ ಮಾಡ್ತಾರೆ ಹೊರತು, ಇದು ಯಾ ಇಬ್ಬರು ಜ್ಞಾನಿಗಳು ಪರಸ್ಪರ ವಿರುದ್ಧವಾಗಿ ಹೇಳಿದ್ರೆ ಅದು ಯಾವುದು ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡತಕ್ಕಂತಹ ಶಕ್ತಿ ಸಾಮಾನ್ಯ ಜನರಿಗೆ ಇಲ್ಲ. ಅದು ಅಧ್ಯಾತ್ಮದ ವಿಷಯ, ಕಣ್ಣಿಗೆ ಕಾಣದ ಸಂಗತಿ. ಅದರಿಂದ ಅದರಲ್ಲಿ ಏನು ಅಂದ್ರೆ ಏನೋ ತಿಳಿದವರು ದೊಡ್ಡವರು ಅಂತ ತಿಳ್ಕೊಂಡು ನಾವು ಯಾರನ್ನ ದೊಡ್ಡವರು ಅಂತ ತಿಳ್ಕೊಂಡಿರ್ತೇವೆ ಅವರು ಏನು ಹೇಳ್ತಾರೆ ಅದನ್ನ ನಂಬುತ್ತೀವಿ. ಸಾಮಾನ್ಯ ಜನರ ಪಾಡು ಹೀಗೆ ಎಲ್ಲ ಕಾಲದಲ್ಲೂ, ಈಗ ಅಲ್ಲ, ಕಲಿಯುಗ ಅಥವಾ 20th ಶತಮಾನ ಅಂತಲ್ಲ, ಪ್ರಪಂಚದ ಸೃಷ್ಟಿ ಆದಂದರಿಂದ ಜನಸಾಮಾನ್ಯರು ಯಾರೋ ದೊಡ್ಡವರು ಹೇಳಿದಾಗ ನಾವು ನೋಡ್ಬೋದು. ಮಹಾಜನೋ ಜನಗತ ಸಪಂಥ ಸಯತ್ ಪ್ರಮಾಣಂ ಗುರುತೇ ಕೃಷ್ಣ, ಅದೇ ಹೇಳಿದ್ರು ಸಯತ್ ಪ್ರಮಾಣಂ ಗುರುತೇ ಲೋಕಸ್ಥದನ್ನು ಬರ್ತದೆ. ದೊಡ್ಡವರು ಏನನ್ನು ಮಾಡ್ತಾರೋ ಅದನ್ನು ನೋಡಿ ಉಳಿದವರು ಅನುಸರಿಸ್ತಾರೆ. ಹಾಗಾಗಿ ನಾನಾ ವಿಧವಾಗಿರತಕ್ಕಂತಹ ಮತಗಳು, ಒಂದು ಮತಾಚಾರ್ಯರು ಬಂದರು ಅದನ್ನು ಮತ್ತೊಬ್ಬರು ಮತಾಚಾರ್ಯರು ಖಂಡನೆ ಮಾಡಿದರು, ಅವಾಗ ಜನಸಾಮಾನ್ಯರ ಕಥೆ ಏನು ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಹಂಗೆ ಹೇಳ್ತಾರೆ, ಇವರದು ತಪ್ಪು ಅಂತ ಹೇಳ್ತಾರೆ. ನಾವೇ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ನಮಗೆ ನಿಮ್ಮ ತರ್ಕ ವಾಕ್ಯಾರ್ಥ ಎಲ್ಲ ತಿಳಿಯುವುದಿಲ್ಲ, ಮತ್ತೇನು ತೀರ್ಮಾನ ಹಿಂದಿನಿಂದ ಯಾವ್ದು ನೋಡ್ಕೊಂಡು ಬಂತೋ ಅದು ಸಾಕು ನಮಗೆ. ಹಾಗೆ ಒಂದು ಮತ ನಂಬಿಕೊಂಡು ಬಂದವರು ಅದನ್ನೇ ಉಳಿದ್ರು, ಬದಲಾವಣೆ ಆಗಲೇ ಇಲ್ಲ. ಇಂಟೆಲೆಕ್ಚುವಲ್ ಹೌದಲ್ಲ ಅದು ತಪ್ಪಿದೆ ಅಂತಂದ್ರು, ಬರೇ ಬದಲಾವಣೆಗಳು ಮತಾಂತರಗಳು ಅಥವಾ ಇನ್ನೊಂದು ಮತದ ಅನುಯಾಯಿಗಳಾದದ್ದು ಯಾರು ಅಂದ್ರೆ ಇಂಟೆಲೆಕ್ಚುವಲ್ಸ್. ಸಾಮಾನ್ಯ ಜನರು ಹಿಂದಿನಿಂದ ನಡ್ಕೊಂಡು ಬಂದದ್ದು ಸಾಕು ನಮಗೆ, ಅದನ್ನ ಸರಿ ತಪ್ಪುಗಳೆಲ್ಲ ನಮಗೂ ಸೇರಿದ್ದಲ್ಲ. ಇವತ್ತಿಗಾದ್ರೂ ಅಷ್ಟೇ, ಇದು ಹಳೆಯ ಕಾಲದ ಪ್ರಶ್ನೆ ಅಲ್ಲ. ಇವತ್ತಿಗಾದ್ರೂ ನೀವು ಯೋಚನೆ ಮಾಡಿ, ಒಂದು ಚರ್ಚೆ ನಡೆದರೆ ಸಾಮಾನ್ಯ ಜನರ ತೀರ್ಮಾನ ಏನಂದ್ರೆ ನಿಮ್ಮದೆಲ್ಲ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ನಮ್ಮ ಹಿರಿಯರು ಹಿಡ್ಕು ನಂಬಿಕೊಂಡು ಬಂದ್ರೆ ನಮ್ಗೆ ಸಾಕು. ಅದು ದ್ವೈತ ಅದು ದ್ವೈತ ಅದ್ವೈತ ದ್ವೈತ, ಹಿಂದಿನಿಂದ ನಮ್ಮ ಹಿರಿಯರು ನಂಬಿಕೊಂಡು ಬಂದ್ರೆ ನಮ್ಗೆ ಸಾಕು, ನಮಗೆ ಅದು ನಮ್ಮ ವಾಕ್ಯಾರ್ಥ ಗೊತ್ತಿಲ್ಲ. ಹಾಗಾಗಿ ಎಲ್ಲ ನಂಬಿಕೆಗಳು ಉಳಿದುಕೊಂಡು ಬಂದವು. ಯಾವುದು ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡುವಂತಹ ಕೆಲವು ಬುದ್ಧಿಜೀವಿಗಳ ಕೆಲಸ, ಜನಸಾಮಾನ್ಯರು ಎಲ್ಲ ನಂಬಿಕೆಗಳನ್ನು ನಂಬಿಕೊಂಡು ಬಂದವು. ಅದಕ್ಕೆ ಆಚಾರ್ಯದೇ ಕಾರಣ ಹೇಳ್ತಾರೆ, ದೌರ್ಲಭ್ಯಾದ ಶುದ್ಧ ಬುದ್ಧೀನಾಂ ಬಾಹುಲ್ಯಾದ ಅಲ್ಪವೇಗನಾಂ ದುರಾಗ್ರಹ ಗೃಹೀತತ್ವಾತ್ ವರ್ತಂತೆ ಸಮಯ ಸದಾ. ಎಲ್ಲ ನಂಬಿಕೆಗಳು ಎಲ್ಲ ಕಾಲವೂ ಇರ್ತಾವೆ ಅಂದ್ರು ಆಚಾರ್ಯ, ಬೇರೆ ಯಾರು ಈ ಮಾತು ಹೇಳಲಿಲ್ಲ. ಪ್ರತಿಯೊಬ್ಬರು ನಮ್ಮದೇ ಕರೆಕ್ಟ್, ಅದರಲ್ಲಿ ಇಡೀ ಜಗತ್ತು ನಮ್ಮನ್ನು ಅನುಸರಿಸಬೇಕು ಅಂತ ಹೇಳಿದ್ರೆ ನಾನು ಎಷ್ಟು ಸತ್ಯ ಹೇಳಿ ಇಡೀ ಜಗತ್ತು ನನ್ನನ್ನು ಅನುಸರಿಸುವುದಿಲ್ಲ ಆದ್ರೂ ಆಚಾರ. ಯಾಕೆಂದ್ರೆ ಒಂದು ಮನುಷ್ಯ ಸ್ವಭಾವ, ಹ್ಯೂಮನ್ ಸೈಕಾಲಜಿ, ಮನುಷ್ಯನ ಸ್ವಭಾವ ಏನು ಅಂದ್ರೆ ಮೂಲಭೂತವಾಗಿ ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ, ಯಾವಾಗಲೂ ಕೂಡ ಶುದ್ಧವಾದ ಚಿಂತನೆ ಮಾಡತಕ್ಕಂತಹ ಸ್ವಭಾವವೇ ಮನುಷ್ಯನಿಗೆ ಕಷ್ಟ. ಯಾಕೆಂದ್ರೆ ಮನುಷ್ಯನ ಬುದ್ಧಿ ಥಿಂಕಿಂಗ್ ಈಸ್ ಆಲ್ವೇಸ್ ಪೊಲ್ಯೂಟೆಡ್, ಅದರಿಂದ ಶುದ್ಧವಾದ ಥಿಂಕಿಂಗೇ ಇಲ್ಲ ಮನುಷ್ಯರಲ್ಲಿ. ಯಾವ್ಯಾವುದೋ ಪೊಲ್ಯೂಷನ್ಸ್, ಅವನು ಬೆಳೆದ ವಾತಾವರಣದ ಪೊಲ್ಯೂಷನ್, ಯಾವ್ಯಾವುದೋ ಮೂಢ ನಂಬಿಕೆಗಳ ಪೊಲ್ಯೂಷನ್, ಯಾವ್ಯಾವುದೋ ಜೀನ್ಸ್ನಿಂದ ಹರಿದು ಬಂದಂತಹ ಭ್ರಮೆಗಳ ತಪ್ಪು ಕಲ್ಪನೆಗಳ ಪೊಲ್ಯೂಷನ್, ಈ ಬುದ್ಧಿ ಅವನ ಥಿಂಕಿಂಗ್ ಪ್ರೋಸೆಸ್ಸೇ ಪೊಲ್ಯೂಟೆಡ್ ಆಗಿದೆ. ಶುದ್ಧ ಚಿಂತನೆ ಎನ್ನುವುದೇ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ. ನಮ್ಮ ಎಲ್ಲ ಚಿಂತನೆಗಳು ನಮ್ಮ ಪರಿಸರದ ಪ್ರಭಾವಕ್ಕೊಳಪಟ್ಟೆ ಆಗುತ್ತಾನೆ. ಅದರಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಶುದ್ಧ ಚಿಂತನೆಯೇ ಅಸಾಧ್ಯವಾಗಿದೆ ಇವತ್ತು ಅಂತ ಹೇಳ್ತಾರೆ. ಶುದ್ಧ ಬುದ್ಧಿಯೇ ಇಲ್ಲ. ನಂಬರ್ 2 ಪ್ರಾಬ್ಲಮ್ ಈಸ್ ಬಾಹುಲ್ಯಾದ ಅಲ್ಪವೇದಿನ, ಅರ್ಧಂಬರ್ಥ ತಿಳ್ಕೊಂಡವರೇ ಇವತ್ತು ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕ ಮಾಡಿಕೊಂಡು ಕೂತ್ಬಿಟ್ಟಿದ್ದಾರೆ. ಅವರಿಗೇ ಗೊತ್ತಿಲ್ಲ ಅವರ ಸಮಾಜವನ್ನು ಎಂತಿದ್ದಾರೆ. ಅರ್ಧಂಬ ಅರೆಬರೆ ತಿಳಿದವರದ್ದೇ ಮೆಜಾರಿಟಿ, ಮತ್ತು ಡೆಮಾಕ್ರಸಿಯಲ್ಲಿ ಮೆಜಾರಿಟಿಗೆ ಬೆಲೆ. ಹಾಗಾಗಿ ಈ ಪೆದ್ದರದ್ದೇ ಸಾಮ್ರಾಜ್ಯ ಆಗಿಬಿಡುತ್ತೆ ವೇದಾಂತದಲ್ಲಿ ಕೂಡ ಅಂತ. ಬುದ್ಧಿಜೀವಿಗಳು ವೇದಾಂತದಲ್ಲೂ ಮೂಲೆ ಪಾಲಾಗ್ತಾರೆ. ಯಾಕೆಂದ್ರೆ ಇಷ್ಟು ಜನ ನಂಬುತ್ತಾರೆ ಅವರೆಲ್ಲ ಪೆದ್ದರೇನು, ಅವರ ಜೊತೆಗೆ ನಾವು ಸೇರಿಬಿಡೋಣ ಅಂತ. ಮೆಜಾರಿಟಿಯಿಂದ ವೇದಾಂತವನ್ನ ತೀರ್ಮಾನ ಮಾಡುವಾಗ ಕೆಟ್ಟ ವೇದಾಂತಕ್ಕೆ ಮೆಜಾರಿಟಿ ಬಂದ್ಬಿಡುತ್ತೆ ಅಂತ. ಯಾಕೆಂದ್ರೆ ಯಾವಾಗಲೂ ದಡ್ಡರು ಮೆಜಾರಿಟಿ ಇರ್ತಾರೆ ಪ್ರಪಂಚದಲ್ಲಿ.
ರಾಜಕೀಯದಲ್ಲೂ ಇದೇ ಸಮಸ್ಯೆ, ವೇದಾಂತದಲ್ಲಿ ಭಯಾನಕವಾದ ಸಮಸ್ಯೆ ಇದೆ. ವೇದಾಂತದಲ್ಲಿ ಜನಸಂಖ್ಯೆ ತಲೆ ಲೆಕ್ಕ ಮಾಡಿ ಯಾವ ವೇದಾಂತ ಶ್ರೇಷ್ಠ ಅಂತ ಹೇಳಿದ್ರೆ ಕೆಟ್ಟ ವೇದಾಂತ ಶ್ರೇಷ್ಠವಾಗಿರುತ್ತೆ. ಯಾಕೆಂದ್ರೆ ಕೆಟ್ಟದ್ದು ದಟ್ಟರು ಮತ್ತು ದುರ್ಜನರು ಯಾವಾಗಲೂ ಬಹಳ ಸಂಖ್ಯೆಯಲ್ಲಿರ್ತಾರೆ. ಬಾಹುಲ್ಯಾದ ಅಲ್ಪವೇದಿನಾಂ, ತಿಳುವಳಿಕೆ ಇಲ್ಲದ ಅರೆಬರೆ ತಿಳುವಳಿಕೆಯ ಮಂದಿಯೇ ಯಾವಾಗಲೂ ಬಹುಳ ಸಂಖ್ಯೆಯಲ್ಲಿ ಇರುವುದರಿಂದ ಅವರು ವೇದಾಂತದ ಗುತ್ತಿಗೆ ತಗೊಂಡ್ಬಿಟ್ರು ಅಂದ್ರೆ ವೇದಾಂತದ ಕಥೆ ಮುಗಿಯಿತು. ಮತ್ ಪಾಪ ಅಯ್ಯೋ ಅವರನ್ನು ನಂಬುವರು. ಇದೇ ಏನಂದ್ರೆ ಅಂಧೇ ನೈವ ನಿಯಮಾನ ಯಥಾಂಧ. ಉಪನಿಷತ್ ಕುರುಡನ ಬೆನ್ನು ಹತ್ತಿದ ಕುರುಡರು. ಪಾಪ ಈ ಕುರುಡರು ನಮ್ಮ ಗುರುಗಳವರು ಅಂತ ಅವ್ರು ಬೆನ್ನು ಹತ್ತಿದ್ದಾರೆ. ಗುರುಡರು ಗುರುಗಳಿಗೂ ಕಣ್ಣಿಲ್ಲ, ಕಣ್ಣಿಲ್ಲ ಅನ್ನೋದು ಈ ಕುರುಡರಿಗೂ ಗೊತ್ತಿಲ್ಲ ಬೆನ್ನು ಹತ್ತಿದ ಕುರುಡರಿಗೆ. ಯಾಕಂದ್ರೆ ಇವರಿಗೆ ಕಣ್ಣು ಇದೆಯಲ್ಲೋ ನೋಡೋ ಕಣ್ಣು ಇವರಿಗಿಲ್ಲ. ಸೊ ಇಫ್ ಎ ಬ್ಲೈಂಡ್ ಮ್ಯಾನ್ ಫಾಲೋಸ್ ಅನದರ್ ಬ್ಲೈಂಡ್ ಮ್ಯಾನ್, ಬೋತ್ ಆಫ್ ದೆಮ್ ವಿಲ್ ಫಾಲ್ ಇನ್ ಟು ಎ ಪಿಟ್ ಅಂತ ಬೈಬಲ್ ನಲ್ಲಿ ಹೇಳಿದ್ದು ಇದೇ ಮಾತು. ಅಂಧೇ ನೈವ ನಿಯಮಾನಾ ಯಥಾಂಧ, ಕುರುಡನ ಬೆನ್ನು ಹತ್ತಿದ ಕುರುಡರಂತೆ. ಗುರುವು ಕುರುಡ, ಶಿಷ್ಯರು ಕುರುಡರು. ಅವರು ಗುರುಗಳು ಬಾಲ ಹಿಡ್ಕೊಂಡು ಶಿಷ್ಯರು ಹೊರಟಿದ್ದಾರೆ, ಒಬ್ಬ ಶಿಷ್ಯನ ಬಾಲ ಹಿಡ್ಕೊಂಡು ಇನ್ನೊಬ್ಬ ಶಿಷ್ಯ, ಎಲ್ಲ ಹೊಟ್ಟಿಗೆ ಯಾವುದೋ ಒಂದು ಹೊಂಡಕ್ಕೆ ಬೀಳ್ತಾರೆ. ಅದರಿಂದ ಅರ್ಧಂಬರ್ಧ ತಿಳಿದು ತಮ್ಮ ಅರೆಬರೆ ತಿಳಿವೇ ಶಾಸ್ತ್ರ ಸಿದ್ಧಾಂತ ಅಂತ ವಾದ ಮಾಡತಕ್ಕಂಥ, ತಮ್ಮ ಅಜ್ಞಾನವೇ ವೇದಾಂತದ ಒಂದು ಕೀರ್ತಿ ಪತಾಕಿಯಾಗಿ ಬೆಳೆಸಿಕೊಂಡು ಬಂದಂತಹ ಪರಂಪರೆ ಇರುವುದರಿಂದ ಸತ್ಯ ತಿಳಿಯುವಾಗುವುದಿಲ್ಲ. ಒಂದು ಶುದ್ಧ ಬುದ್ಧಿ ಇಲ್ಲ, ಅಶುದ್ಧ ಬುದ್ಧಿಗಳು ಮೆಜಾರಿಟಿಯಲ್ಲಿದ್ದಾರೆ. ಮೂರನೇದು ಬಹಳ ಭಯಂಕರವಾದ್ದು ದುರಾಗ್ರಹ ಗೃಹೀತತ್ವ. ಪ್ರತಿಯೊಬ್ಬನಿಗೂ ಕೂಡ ತಾನು ಇಂಪಾರ್ಟೆಂಟ್ ಅಂತ. ಆದ್ದರಿಂದ ಪ್ರತಿಯೊಬ್ಬನಿಗೂ ನಾನು ಯಾವ ಜಾತಿಯಲ್ಲಿ ಹುಟ್ಟಿದನೋ ಆ ಜಾತಿ ಶ್ರೇಷ್ಠ, ನಾನು ಯಾವ ಮತದಲ್ಲಿ ಹುಟ್ಟಿದನೋ ಆ ಮತ ಶ್ರೇಷ್ಠ, ನಾನು ಯಾವ ಮಠದ ಶಿಷ್ಯನೋ ಆ ಮಠ ಶ್ರೇಷ್ಠ. ಈ ಮೂರ್ಖತನ ಮನುಷ್ಯನಿಗೆ ಹುಟ್ಟಿನಿಂದ ಅಂಟಿಕೊಂಡಿದೆ ಎಂದು ಆಚಾರ. ಇವೆಲ್ಲ ಭ್ರಮೆಗಳು ಕಾಡ್ತಾ ಇವೆ ನೋಡಿ. ಮಠದ ಭ್ರಮೆ, ನಮ್ಮ ಗುರುಮಠ ಯಾವುದೋ ಅದೇ ಎಲ್ಲಾ ಮಠಗಳಿಗಿಂತ ಶ್ರೇಷ್ಠ. ಯಾಕೆಂದ್ರೆ ನಮ್ಮಂತಹ ಮಹಾನುಭಾವರು ಆ ಮಠದ ಶಿಷ್ಯರಾದ್ದರಿಂದ. ಬೇರೇನು ಲಾಜಿಕ್ ಇಲ್ಲ, ಫೂಲಿಶ್ನೆಸ್ ಬಿಟ್ಟು ಯಾವ ಲಾಜಿಕ್ಕೂ ಇಲ್ಲ. ಆದ್ರೆ ಮೂರ್ಖರು ಮಾತ್ರ ಇಂತಹ ಒಂದು ಅಭಿಮಾನ ಬಿಗುಮಾನಕ್ಕೆ ಒಳಗಾಗ್ತಾರೆ. ಸ್ವಲ್ಪ ತಲೆ ಇದ್ದವರಿಗೆ ನಾಚಿಕೆ ಆಗತ್ತೆ. ನಮ್ಮ ಮತವೇ ಶ್ರೇಷ್ಠ, ಯಾಕೆ ನನ್ನಂತಹ ಮಹಾನುಭಾವ ಮತ ಅನ್ಯಾಯ ಹುಟ್ಟಿದ್ದರಿಂದ. ಹೀಗೆಲ್ಲವೂ ಶ್ರೇಷ್ಠ, ನನಗೆ ಸಂಬಂಧಪಟ್ಟದ್ರಿಂದ ಅದು ಶ್ರೇಷ್ಠ. ಇದ್ರೆ ನನ್ನಂತಹ ಮಹಾನುಭಾವ ಆ ಮತದಲ್ಲಿ ಯಾಕೆ ಹುಟ್ಟಬೇಕು, ಆ ಮಠದ ಶಿಷ್ಯನ ಯಾಕೆ ಹುಟ್ಟಬೇಕು, ಆ ಜಾತಿಯಲ್ಲಿ ಯಾಕೆ ಹುಟ್ಟಬೇಕು. ಹೀಗೆ ಪ್ರತಿಯೊಂದು ನನಗೆ ಸಂಬಂಧಪಟ್ಟದ್ದು ಮಾತ್ರ ಶ್ರೇಷ್ಠ, ಉಳಿದ ದುಃಖನಿಷ್ಠ ಅನ್ನುವ ದುರಾಗ್ರಹ ಪ್ರತಿಯೊಬ್ಬ ಮನುಷ್ಯನಲ್ಲಿ ಗರ್ಭದಲ್ಲೇ ಹುಟ್ಟಿಕೊಳ್ಳುತ್ತೆ. ದುರಾಗ್ರಹ ಗೃಹೀತತ್ವ ಅದು. ಈ ದುರಾಗ್ರಹವನ್ನು ಬಿಟ್ಟು ಯೋಚನೆ ಮಾಡಲಿಕ್ಕೆ ಬರುತ್ತೋ ನಿಮಗೆ ಅಂತ ಕೇಳ್ತಾರೆ ಆಚಾರ್ಯರು. ಬಹಳ ಜನರು ಬರೋದಿಲ್ಲ. ಈ ಅನ್ಬಯಸ್ಡ್ ಮೈಂಡ್ ಇಸ್ ವೆರಿ ರೇರ್, ಬಹಳ ಕಷ್ಟ. ಅನ್ಬಯಸ್ಡ್ ಮೈಂಡೇ ಇಲ್ಲ, ಎಲ್ಲ ಬಯಸ್ಡ್ ಪೊಲ್ಯೂಟೆಡ್. ಆದ್ರಿಂದ ವರ್ತಂತೆ ಸಮಯ ಸದಾ, ಎಷ್ಟು ತೋಳೆತ್ತಿ ಸತ್ಯವನ್ನು ಘೋಷಣೆ ಮಾಡಿದ್ರು ಅಸತ್ಯದ ಫಾಲೋವರ್ಸ್ ಯಾವ ಕಾಲದಲ್ಲೂ ಇರ್ತಾರೆ ಅಂತ. ಇಟ್ಸ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಹ್ಯೂಮನ್ ಸೈಕಾಲಜಿ ಇದು. ಎಲ್ಲ ಅಸತ್ಯವನ್ನೇ ನಂಬಿಕೊಂಡು ಅಸತ್ಯದ ಪರವಾಗಿಯೇ ಘೋಷಣೆ ಮಾಡಿಕೊಂಡು ಅದಕ್ಕೋಸ್ಕರ ಹೋರಾಟ ಜಗಳ ಮಾಡತಕ್ಕಂತಹ ಒಂದು ಪಂಥವೇ ಉಳಿದು ಬಿಡುತ್ತೆ ಯಾವಾಗಲೂ ಸತ್ಯ. ಆದರೆ ಇಲ್ಲಿ ಸನತ್ ಕುಮಾರ್ ಹೇಳತಕ್ಕಂಥದ್ದು ಅಂಥ ಸತ್ಯ ಅಸತ್ಯಗಳ ಪರಂಪರೆ ಅಲ್ಲ. ಉಭಯ ಸತ್ಯೇ ಕ್ಷತ್ರಿಯಾದ್ಯ ಪ್ರವೃತ್ತಿ. ಇದು ಎರಡೂ ಕೂಡ ಅನಾದಿ ಕಾಲದಿಂದ ಇರತಕ್ಕ ನಂಬಿಕೆ. ಯಾಕೆಂದ್ರೆ ಎರಡೂ ಸತ್ಯ, ವಾಯುತತ್ವ ಅನಿಲ ಅಮೃತ. ಆದರೆ ಅಚೇದಂ ಭಸ್ಮಾಂತಂ ಶರೀರಂ, ಆ ವಾಯುದೇವರ ಶರೀರ ಅಂದ್ರೆ ಶರೀರ ನಾಶ ರೂಪವಾದಂತಹ ಮೃತ್ಯು ವಾಯುದೇವರಿಗೂ ಇದೆ. ಆದರೂ ಅವರು ಅಮೃತರು. ಯಾಕೆಂದ್ರೆ 31,104,000 ಕೋಟಿ ವರ್ಷಗಳ ಕಾಲ ಆ ಶರೀರ ನಾಶ ಆಗದೆ ಉಳಿತಲ್ಲ. ಆ ಸಮಯ ನಮ್ದು ಲಕ್ಷ 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 ಬಾರಿ ಶರೀರ ನಾಶ ಆಗುತ್ತೆ. ಅದಕ್ಕೆ ಅಮೃತರು ಅನ್ನೋದು ಅಷ್ಟೇ. ಕೊನೆಗಾದರೂ ಒಂದು ಶರೀರ ನಾಶ ಆಗೇಬೇಕು. ಪಾಂಚಭೂತಿಕ ಶರೀರ ಕಟ್ಟಿಕೊಂಡು ವಾಯುದೇವರು ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗುವಾಗಿಲ್ಲ. ಅದರಿಂದ ಆದ್ಯ ಪ್ರವೃತ್ತಿ ಜಗತ್ತಿನ ಆದಿಶಕ್ತಿ ಆಗಿರತಕ್ಕಂತಹ ಮೊದಲ ಜೀವ ಆಗಿರತಕ್ಕ ಹಿರಣ್ಯ ಗರ್ಭದಿಂದ ಪ್ರಾರಂಭ ಆಯ್ತು ಈ ಕಾನ್ಸೆಪ್ಟ್. ಮೃತ್ಯು ಇದೇ ಮೃತ್ಯು ಇಲ್ಲ, ಎರಡೂ ಕರೆ. ಅದರ ನಂತರ ಈ ವೈವಸ್ವತ ಮನಂತರನೇ ಕ್ಷತ್ರಿಯಾದ್ಯರಾಗಿರತಕ್ಕಂತಹ ಮನುಪುತ್ರ ಆದಂತಹ ಇಕ್ಷ್ವಾಕು ಮುಂತಾದವರಿಂದ ಪ್ರವೃತ್ತವಾಯಿತು. ಆಮೇಲೆ ಕ್ಷತ್ರಿಯಾದ್ಯ ಇವನ ಸಂಬೋಧನೆ ಆ ಕಾಲದಲ್ಲಿ ಸನತ್ ಕುಮಾರ ಧೃತರಾಷ್ಟ್ರನಿಗೆ ಈ ಅಧ್ಯಾತ್ಮವನ್ನು ಬೋಧನೆ ಮಾಡುವ ಕಾಲಘಟ್ಟದಲ್ಲಿ ಎರಡೇ ದೊಡ್ಡ ಕ್ಷತ್ರಿಯ ಮನೆತನ ಇದ್ದದ್ದು. ಒಂದು ಯಾದವರ ಕ್ಷತ್ರಿಯ ಮನೆತನ, ಒಂದು ಪೌರವರು. ಯಾದವರು ಪೌರವರು, ಗುರುವಂಶ ಯದುವಂಶ ಎರಡೇ ದೊಡ್ಡದು. ಅಲ್ಲಿಂದ
ಬಂದಿರುವಂತಹ ಯದುಂಚ ದುರ್ವಶಂಚ ಇವ ಯದುವಂಶ ಆಮೇಲೆ ದೃಶ್ಯಂಚ ಅನುಂಚ ಭೂರುಂಚ ಮುಖ್ಯವಾಗಿ ಅದರಲ್ಲೂ ಪೂರ್ವಂಶ ಯದುವಂಶ ಅನ್ನುವಂಥದ್ದು ಕೃಷ್ಣನಿಂದಾಗಿ ಹೆಚ್ಚು ಖ್ಯಾತವಾದದ್ದು ಹೊರತು ಈ ಎರಡರಲ್ಲೂ ಮತ್ತೆ ಹೆಚ್ಚು ಪ್ರಖ್ಯಾತವಾದದ್ದು ಪೂರ್ವನಿಂದ ಬಂದ ಪೌರವಂಶ ದುಷ್ಯಂತ ಭರತ ಅಲ್ಲಿಂದ ಶಂತನು ಭೀಷ್ಮಾದಿಗಳಿಂದ ಬಂದಿರತಕ್ಕಂಥ ಅದರಿಂದ ಆ ಕಾಲದ ಎರಡು ಶ್ರೇಷ್ಠ ಕ್ಷತ್ರಿಯ ವಂಶಗಳಲ್ಲಿಯೂ ಹೆಚ್ಚು ಪ್ರಖ್ಯಾತವಾದದ್ದು ಪೂರ್ವವಂಶ ಪೂರ್ವವಂಶದ ಹಿರಿ ಮನುಷ್ಯ ಇವ ಕ್ಷತ್ರಿಯ ಅಂತೆ ಕ್ಷತ್ರಿಯ ಅಂತ್ಯರಂತೆ ನೀನು ನಡ್ಕೊಳ್ತಾ ಇಲ್ಲ ಅದು ನೀನು ಕ್ಷತ್ರಿಯ ಅಧ್ಯ ಹೌದು ಅದು ಹೇ ಕ್ಷತ್ರಿಯ ಅಧ್ಯ ಕ್ಷತ್ರಿಯರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಕ್ಕವನೇ ದುಬೇ ಸತ್ಯೇ ಪ್ರವೃತ್ತಿ ಎರಡೂ ಸತ್ಯ ಮಾರ್ಗಗಳು ಜಿಜ್ಞಾಸುಗಳ ಚಿಂತಕರ ವಿದ್ವಾಂಸರ ಚಿಂತನದಲ್ಲಿ ನಿಂತು ಬಿಟ್ಟಿದ್ದಾನೆ ಕ್ಷತ್ರಿಯ ಆದ್ಯ ಪ್ರವೃತ್ತಿ ಕ್ಷತ್ರಿಯಾದ್ಯರಿಂದ ಪ್ರವೃತ್ತಿ ಹೇಗೆ ಪದಚ್ಛೇದ ಮಾಡಿದ್ರೆ ಮೂರು ಪದಚ್ಛೇದಿಂದ ಮೂರು ವಿಧವಾದ ಅರ್ಥದಲ್ಲಿ ಆಯಾಮದಲ್ಲಿ ತೆರೆಕೊಳ್ಳುತ್ತೆ ಉಭಯ ಸತ್ಯ ಕ್ಷತ್ರಿಯ ಆದ್ಯ ಪ್ರವೃತ್ತಿ